ಡಿ ಗ್ಯಾಂಗ್ ಹೊತ್ಕೊಂಡಿರ್ತಕ್ಕಂಥ ಆರೋಪ ಅಂತ ಹೇಳಿದ್ರೆ ರೇಣುಕಾಸ್ವಾಮಿಯನ್ನು ಕೊಲೆ ಮಾಡಿದ್ದಾರೆ ಇವರು ಅಂತ ಈ ಕೇಸ್ನಲ್ಲಿ ಇದೀಗ ಪಟ್ಟಣಗೆರೆ ಶೆಡ್ನಲ್ಲಿ ಏನಾಯಿತು ಏನಾಯಿತು ಅಂತ ಪೊಲೀಸರು ತನಿಖೆಯನ್ನು ಜಾಸ್ತಿ ಮಾಡ್ತಾ ಇದ್ದಾರೆ ಇದೀಗ ಒಂದು ವಿಡಿಯೋ ಇದೆ ಒಂದು ವಿಡಿಯೋ ಇದೆ ಅಂತ ಹೇಳ್ತಾ ಇದ್ರಲ್ಲ ಒಂದು ಮೂವತ್ತಾರು ನಿಮಿಷದ ವಿಡಿಯೋನೋ ಐವತ್ತು ನಿಮಿಷದ ವಿಡಿಯೋನೋ ಇದೆ ಅಂತ ಒಟ್ಟು ಮೂರು ವಿಡಿಯೋಗಳಿದೆ ಅಂತ ಮಾಹಿತಿ ಅದನ್ನು ಈ ಅಲ್ಲೇ ಮಾಡ್ತಾ ಮಾಡ್ತಾ ಇದ್ದ ಹಾಗೇ ಅದರಲ್ಲೇ ಒಬ್ಬರು ಯಾರೋ ಸೆರೆ ಹಿಡಿದು ತಮ್ಮ ಕ್ಲೋಸ್ ಸರ್ಕಲ್ನ ಗ್ರೂಪ್ಗಳಿಗೆ ಅದನ್ನು ಶೇರ್ ಮಾಡಿಕೊಂಡ್ರು ಅಂತ ಈ ಕೇಸ್ ಏನಾಗ್ತಿದೆ ಈಗ ಅಂತ ಹೇಳಿದ್ರೆ ಸ್ವಾಮಿಯ ಕಡೆಯ ಕ್ಷಣಗಳು ರೇಣುಕಾ ಸ್ವಾಮಿ ಮೇಲೆ ನಡೆದಂತಹ ಹಲ್ಲೆಯ ಭೀಕರ ಸ್ವರೂಪ ಯಾರು ಹೊಡೆದ್ರು ಎಷ್ಟು ಹೊತ್ತು ಹೊಡೆದ್ರು ಯಾರೆಲ್ಲ ಸೇರಿಕೊಂಡು ಹೊಡೆದ್ರು ಅವನು ಹೇಗೆ ಅಂಗಲಾಯಿಸ್ತಾ ಇದ್ದ ಇಂಥ ವಿಚಾರ ಇದೆಯಲ್ಲ ಇದರ ಬಗ್ಗೆ ಇದೀಗ ಸಾಕಷ್ಟು ಆಘಾತಕಾರಿ ವಿಚಾರಗಳು ಆಚೆ ಬರಕ್ಕೆ ಶುರುವಾಗಿದೆ ಡಿ ಗ್ಯಾಂಗ್ನ ಕ್ರೌರ್ಯ ಅಂತ ಹೇಳಿದ್ರೆ ಈ ಸಿನಿಮಾದಲ್ಲಿ ನೋಡ್ತೀವಿ ಸಿನಿಮಾದಲ್ಲಿ ಒಬ್ಬನ ಯಾರನ್ನೋ ಕಿಡ್ನಾಪ್ ಮಾಡ್ಕೊಂಡು ಬಂದು ಅವನ ಕಟ್ಟು ಹಾಕಿ ಹೊಡೆದು ಬಡ್ದು ಅವನ್ನ ಕೊಲ್ಲೋದು ಅಥವಾ ಅವನಿಗೆ ಟಾರ್ಚರ್ ಮಾಡೋದು ನೋಡಿರ್ತೀವಲ್ವಾ ಅದಕ್ಕಿಂತ ಭೀಕರವಾಗಿತ್ತು ಅಂತ ಹೇಳ್ತಾ ಇದ್ದಾರೆ ಪೊಲೀಸ್ ಮೂಲಗಳು ಪೊಲೀಸರು ಆ ಒಂದು ಮೂಲಗಳಿಂದ ಹೇಳ್ತಾ ಇವೆ ನಮಗೆ ಭಯಾನಕವಾಗಿತ್ತಂತೆ ಈ ಒಂದು ಹೊಡೆದಿರ್ತಕ್ಕಂಥ ಧಾಟಿ ಏನೇನು ಮಾಡಿದ್ರು ಅಂತ ನೋಡಿದಾಗ ಡಿ ಗ್ಯಾಂಗ್ ಈ ರೀತಿ ದಾಳಿ ಮಾಡಿರೋದು ಹೇಗೆ ಎಷ್ಟು ಸಮಯದ ಕಾಲ ರೇಣುಕಾಸ್ವಾಮಿಯ ಮೇಲೆ ಹಲ್ಲೆ ಆಗಿದೆ ಗೊತ್ತಾಗಿರ್ತಕ್ಕಂಥ ಮಾಹಿತಿಯ ಪ್ರಕಾರ ಅಂದರೆ ನಮ್ಮ ಮೂಲಗಳು ತಿಳಿಸ್ತಿರೋ ಪ್ರಕಾರ ಐವತ್ತು ನಿಮಿಷಗಳ ಕಾಲದ ಹಲ್ಲೆ ಇದು ಅಂತ ಐವತ್ತು ನಿಮಿಷ ಹೊಡೆದಿದ್ದಾರೆ ಆ ವ್ಯಕ್ತಿಗೆ ಒಂದು ಹತ್ತು ನಿಮಿಷ ಕಳೆದಿದ್ದರೆ ಒಂದು ಗಂಟೆ ಅಂತ ಅಂದ್ಕೊಳ್ಳಿ ಪೂರ್ತಿ ಸಿನಿಮಾ ಮಾದರಿಯಲ್ಲೇ ಇತ್ತು ಅಂತ ಸಿನಿಮಾ ಮಾದರಿಯಲ್ಲಿ ಸಿನಿಮಾದಲ್ಲ ನೋಡಿದಾಗ ಒಬ್ಬನ ಹಿಡ್ಕೊಂಡು ಹೇಗೆ ಹೊಡಿತಾರೋ ಹೇಗೆ ಹಲ್ಲೆ ಮಾಡ್ತಾರೋ ಹೇಗೆ ಟಾರ್ಚರ್ ಮಾಡ್ತಾರೋ ಆ ತರಹವೇ ಇತ್ತು ಅಂತ ಡಿ ಗ್ಯಾಂಗ್ ಹಲ್ಲೆ ಮಾಡೇ ಇಲ್ಲ ನನ್ನಲ್ಲಿರಲಿಲ್ಲ ನಾನು ಹೋಗಿ ಅವನಿಗೆ ದುಡ್ಡು ಕೊಟ್ಬಿಡಿ ಊಟ ಮಾಡ್ಕೊಂಡು ಅವ್ನು ಹೇಳಿ ಅಂತ ಹೇಳಿಬಿಟ್ಟಿದ್ದೆ ಅಂತ ಒಂದು ಕಡೆ ದರ್ಶನ್ ಇನ್ಶಿಯಲಿ ಮಾತನಾಡಿದಂಥ ಮಾತು ಅಥವಾ ಪೊಲೀಸರ ಮುಂದೆ ಹೇಳಿಕೆ ಕೊಟ್ಟಿದ್ದಂಥ ರೀತಿ ಆದರೆ ಆಮೇಲೆ ಚೆಕ್ ಮಾಡಿಕೊಂಡ್ರೆ ಹೌದು ನಾನಿದ್ದೆ ಒಂದು ಏಟ್ ಹೊಡೆದೆ ಆಮೇಲೆ ಆಮೇಲೆನು ಬಂತು ಒಂದು ಏಟ್ ಹೊಡೆದೆ ನಾನು ಕೋಪದಲ್ಲಿ ಒಂದು ಏಟ್ ಹೊಡೆದೆ ಅಷ್ಟೇ ಆಮೇಲೆ ಹೋಗು ಅಂತ ಹೇಳಿಬಿಟ್ಟೆ ನಾನು ಅಂತ ಬಟ್ ಆಮೇಲೆ ಆಮೇಲೆ ಚೆಕ್ ಮಾಡಿಕೊಂಡಾಗ ಈ ಕಾರು ಬಂದಿರತಕ್ಕಂಥದ್ದು ಸಿ ಸಿ ಟಿ ವಿ ಫುಟೇಜ್ಗಳು ಅಲ್ಲಿರುವಂಥ ಸಾಕ್ಷ್ಯಗಳು ದರ್ಶನ್ ಹೊಡೆದಿದ್ದಾರೆ ಎನ್ನುವುದಕ್ಕೆ ಪುಷ್ಟೀಕರಿಸುವಂತಹ ಸಾಕ್ಷ್ಯಗಳು ಪೊಲೀಸರು ಕಲೆ ಹಾಕ್ಕೊಂಡ್ರಲ್ಲ ಇದು ಒಂದೊಂದೇ ಒಂದೊಂದೇ ಆಚೆ ಬರ್ತಾ ಇದ್ದ ಹಾಗೇ ಒಂದು ಭಯಾನಕ ಕ್ರೌರ್ಯ ಇಲ್ಲಿ ನಡೆದಿದೆ ಎನ್ನುವುದು ಗೊತ್ತಾಗ ಶುರುವಾಗಿದೆ ಆ ಮಟ್ಟದ ಕ್ರೌರ್ಯ ನಡೆಯದೆ ಒಬ್ಬ ಮನುಷ್ಯನಿಗೆ ಏನೋ ಒಂದು ಸಣ್ಣ ಏಟು ಬಿಟ್ಟು ಕೈ ಮೇಲೆ ಹೊಡೆದು ಕಪಾಳಕ್ಕೆ ಹೊಡೆದು ಅಥವಾ ಬೆನ್ನ ಮೇಲೇನೋ ಹೊಡೆದಾಗ ಸುಮ್ಮನೆ ಮೆತ್ತಗೆ ಒಂದು ಏಟು ಹೊಡೆದು ಬಿಟ್ಟರೆ ಯಾರೂ ಸತ್ತು ಹೋಗಲ್ಲ ಅಥವಾ ಅಷ್ಟು ಭೀಕರವಾಗಿ ಮೈ ಮೇಲೆ ಗಾಯ ಆಗಲ್ಲ ರೇಣುಕಾ ಸ್ವಾಮಿ ಬಾಡಿ ನೋಡಿಬಿಟ್ರೆ ಯಾರೇ ನೋಡಿದ್ರು ಅಷ್ಟೇ ಇದು ಭೀಕರವಾಗಿ ಹಲ್ಲೆ ಆಗಿದೆ ಅಂತ ಹೇಳೇ ಹೇಳ್ತಾರೆ ಅಷ್ಟರ ಮಟ್ಟಿಗೆ ತಲೆಯಲ್ಲಿ ಸುಮಾರು ಏಳು ಕಡೆ ರಕ್ತಸ್ರಾವ ಆಗಿತ್ತು ಆತನಿಗೆ ಕರೆಂಟ್ ಶಾಕ್ ಕೊಟ್ಟಿದ್ದಾರೆ ಬೆನ್ ಮೇಲೆ ಬೆಲ್ಟಲ್ಲಿ ಹೊಡೆದಿರ್ತಕ್ಕಂಥ ಬಾಸುಂಡೆಗಳಿವೆ ಇವೆಲ್ಲ ಮಾಹಿತಿ ಇದೆಯಲ್ಲ ಬೆಲ್ಟಲ್ಲಿ ಹೊಡೆದಿದ್ದು ಯಾರು ಅಂತ ಕೆಲ ಆರೋಪಿಗಳು ಬಾಯ್ಬಿಟ್ಟಿರ್ತಕ್ಕಂಥ ವಿಚಾರ ಏನು ಅಂತ ಹೇಳಿದ್ರೆ ದರ್ಶನ್ನು ಬೆಲ್ಟಲ್ಲಿ ಹೊಡೆದಿದ್ದು ಜೊತೆಗೆ ಒದ್ದಿದ್ದು ಅಂತ ಮರ್ಮಾಘಾತ ಆಗಿದೆ ರೇಣುಕಾ ಸ್ವಾಮಿಗೆ ಅಂತ ಇದೆಯಲ್ಲ ಈ ರೇಣುಕಾ ಸ್ವಾಮಿಯ ಮರ್ಮಾಘಾತಕ್ಕೆ ದರ್ಶನ್ ಕೂಡ ಕಾರಣ ಅಂತ ಆರೋಪ ಇರೋದು ಇನ್ನು ಬೆನ್ನಿನ ಮೇಲೆ ಬಂದಿರತಕ್ಕಂಥ ಬಾಸುಂಡೆಗಳಿದೆಯಲ್ಲ ಡೆಡ್ ಬಾಡಿ ಮೇಲೆ ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ ಆ ಬಾಸುಂಡೆಗಳು ಅದು ದರ್ಶನ ಹೊಡೆದಿದ್ದು ಅಂತ ಮೆದುಳಿನಲ್ಲಿ ಸುಮಾರು ಏಳು ಕಡೆ ರಕ್ತಸ್ರಾವ ಮರ್ಮಾಂಗದ ಬಳಿಯೂ ರಕ್ತಸ್ರಾವ ಆಗಿದೆ ಕರೆಂಟ್ ಶಾಕ್ ಕೂಡ ಕೊಡಲಾಗಿದೆ ಆ ವ್ಯಕ್ತಿ ಬದುಕಿದ್ದಾಗಲೇ ಅಂದರೆ ರೇಣುಕಾಸ್ವಾಮಿ ಇನ್ನೂ ಜೀವ ಇತ್ತು ಜೀವ ಇದ್ದಾಗಲೇ ಗೊತ್ತಾಗಿರೋ ವಿಷಯ ಏನು ಅಂತ ಹೇಳಿದ್ರೆ ತನ್ನ ಎಡಗಣ್ಣಿನ ದೃಷ್ಟಿಯನ್ನು ಕಳ್ಕೊಂಡಿದ್ದ ಆ ಮನುಷ್ಯ ಅಂತ ಕರೆಂಟ್ ಶಾಕ್ ಕೊಟ್ಟರಲ್ಲ ಕಣ್ಣಿನ ಒಳಗಡೆ ನರಗಳು ಸಿಡಿದು ಹೋಗಿವೆ ಅಂತ ಕಣ್ಣಿನ ಒಳಗಡೆಯ ನರಗಳು ಆ ಕರೆಂಟ್ ಶಾಖೆ ಸಿಡಿದು ಹೋಯಿತು ಅಂತ ಈ ಕ್ರೌರ್ಯ ಹೇಗೆ ನಡೆದಿದೆ ಅಂತ ಇದೀಗ ಪೊಲೀಸರು ಒಂದಷ್ಟು ಬಾಯ್ಬಿಡಿಸಿದ್ದಾರೆ ಅಂದರೆ ಏನು ಈ ಪರಪ್ಪನ ಗ್ರಹಾರಕ್ಕೆ ಹೋಗಿ ಬಾಯ್ ಬಿಡಿಸಿದ್ರು ಅಂತಲ್ಲ ಇಲ್ಲಿ ಅನ್ನಪೂರ್ಣೇಶ್ವರ ನಗರದಲ್ಲಿ ಇದ್ರಲ್ಲ ದರ್ಶನ್ ಆ್ಯಂಡ್ ಗ್ಯಾಂಗ್ ಆಗ ಒಬ್ಬೊಬ್ಬರಿಂದ ಒಂದು ಬಾಯ್ ಬಿಡಿಸ್ತಾರೆ ದರ್ಶನೇ ಹೇಳಬೇಕು ಅಂತೇನಿಲ್ಲ ಏನು ಮಾಡ್ದಾ ಹೇಳಿ ದರ್ಶನ್ ಅಂತ ಕೇಳ್ತಾರೆ ಯಾರ್ಯಾರಪ್ಪ ಎ ಟು ಏನು ಮಾಡ್ದ ಎ ಒನ್ನು ಏನು ಕತೆ ಎ ತ್ರೀ ಎ ಫೋರ್ ಏನು ಕತೆ ಅಂತ ಬೇರೆ ಬೇರೆಯವರ ಬಳಿಯಲ್ಲಿ ಬಾಯ್ಬಿಡಿಸ್ತಾ ಇದ್ದಾಗ ಅನೇಕ ವಿಚಾರಗಳನ್ನು ಬಾಯ್ಬಿಟ್ಟಿದ್ದಾರೆ ದರ್ಶನ್ ಕೂಡ ಮಾತಾಡಿರಬಹುದು ರೇಣುಕಾಸ್ವಾಮಿ ಮೇಲೆ ನಿರಂತರವಾಗಿ ಮೂವತ್ತು ನಿಮಿಷಗಳ ಕಾಲ ಹಲ್ಲೆ ಆಗಿದೆ ಒಂದು ಬ್ರೇಕ್ ಕೂಡ ಇಲ್ಲದೆ ಹೊಡೆದಿರೋದು ಮೂವತ್ತು ನಿಮಿಷಗಳ ಕಾಲ ಸಿನಿಮಾ ಮಾದರಿಯಲ್ಲಿತ್ತಂತೆ ನಟ ದರ್ಶನ್ನ ಕ್ರೌರ್ಯ ಅಂತ ಒಂದು ಮಾಹಿತಿ ಬರ್ತಾ ಇದೆ ನಮಗೆ ಸಿನಿಮಾ ಸ್ಟೈಲ್ನಲ್ಲೇ ಹೊಡೆದಿರೋದು ದರ್ಶನ್ ಆ್ಯಂಡ್ ಗ್ಯಾಂಗ್ ಅಥವಾ ದರ್ಶನ್ ಅಂತ ಆರೋಪ ಇದೆ ಇಲ್ಲಿ ನಿಂತಿದ್ದ ವಾಹನಗಳ ಮೇಲೆ ಇತ್ತಲ್ಲ ಅಲ್ಲಿ ಎಲ್ಲಿ ಟೆಂಪೋ ಇತ್ತೋ ಬೇರೆ ಗಾಡಿಗಳಿತ್ತೋ ರೇಣುಕಾ ರೇಣುಕಾಸ್ವಾಮಿಯನ್ನು ಕೋಳಿ ರೀತಿ ಎತ್ತೆಸ್ತಿರೋದಂತಲ್ಲಿ ನಿಂತಿದ್ದ ವಾಹನಗಳ ಮೇಲೆ ಸ್ವಾಮಿಯನ್ನು ಎಸ್ದಾಡಿರೋದು ಈ ಕಡೆಯಿಂದ ಆ ಕಡೆಗೆ ಆ ಕಡೆಯಿಂದ ಈ ಕಡೆಗೆ ಕೆಲವರು ಹೇಳ್ತಾರಲ್ಲ ಆರೋಪಿಗಳು ಒಬ್ಬೊಬ್ರು ಒಂದೊಂದು ಕಾಲು ಹಿಡ್ಕೊಳ್ಳೋದಂತೆ ಒಬ್ಬರು ಒಂದೊಂದು ಕೈ ಹಿಡ್ಕೊಳ್ಳೋದು ಕೈ ಹಿಡ್ಕೊಂಡು ಒಂದು ಎರಡು ಮೂರು ಅಂತ ಕೌಂಟ್ ಮಾಡಿ ಎಸಿತಾರಲ್ಲ ಆ ಕಡೆಗೆ ಗೋಡೆಗೆ ಎಸೆಯೋದು ಒಂದು ಕಡೆ ಬಾಲ್ ಥರ ಮತ್ತು ಅಲ್ಲಿ ಅವನು ಅಲ್ಲಿ ಅಲ್ಲಿಬಿದ್ದ ಇನ್ನೊಂದು ಕಡೆ ಎಸೆಯೋದು ಇದೂ ಮಾಡಿದ್ದಾರೆ ಅಂತ ಹಲ್ಲೆ ಆರ್ಭಟಕ್ಕೆ ಶೆಡ್ನಲ್ಲಿದ್ದಂಥ ವಾಹನಗಳೇ ಅಲುಗಾಡಿ ಹೋಗಿದೆ ಒಮ್ಮೊಮ್ಮೆ ಇವನು ಎತ್ತೆತ್ತಿ ಎಸೆದಾಗಲೂ ಕೂಡ ವಾಹನಗಳೆಲ್ಲ ಅಲುಗಾಡಿದೆಯಂತೆ ಅಷ್ಟು ತೀವ್ರತೆ ಅಂತ ಬೂಟ್ ಕಾಲಲ್ಲಿ ಕೂಡ ರೇಣುಕಾಸ್ವಾಮಿಯ ಮೇಲೆ ಹಲ್ಲೆಯಾಗಿದೆ ಅಂತ ಆರೋಪ ಇದೆ ಇಲ್ಲಿ ಬೂಟ್ ಕಾಲ್ನಲ್ಲಿ ಕೂಡ ರೇಣುಕಾಸ್ವಾಮಿಗೆ ಒದ್ದಿದ್ದಾರೆ ಅಂತ ಪವಿತ್ರ ಗೌಡ ಏನಾಗಿದೆ ಈ ಪವಿತ್ರ ಗೌಡಗೆ ಬಂದಿದ್ದಂಥ ಮೆಸೇಜಿಂದ ಪ್ರವೋಕ್ ಆಗಿದೆ ಎಂಟೈರ್ ಟೀಮ್ ಅಂತ ಎಂಟೈರ್ ಟೀಮ್ಗೆ ಅಂಥೇಳಿ ಎಸ್ಪೆಷಲಿ ಎ ಟು ಪ್ರವೋಕ್ ಆಗಿರೋದು ಜಾಸ್ತಿ ಅದರಿಂದ ಉತ್ತೇಜಿತನಾಗಿರೋದು ಆಕ್ರೋಶಿತನಾಗಿರೋದು ಸಿಟ್ಟು ಬಂದಿರೋದು ಕೋಪ ಬಂದಿರೋದು ಎ ಟುಗೆ ಜಾಸ್ತಿ ಅಂತ ಇಲ್ಲಿ ಎ ಟು ಅಂದರೆ ಆರೋಪಿ ದರ್ಶನ್ ಅಂತ ಸೊ ಆ ಮೆಸೇಜನ್ನು ಓಪನ್ ಮಾಡಿರೋದು ಹೀಗೆಲ್ಲ ಕಳಿಸ್ತಾ ಇದ್ದೀನಿ ನೀನು ಪವಿತ್ರನಿಗೆ ಅಂಥೇಳಿ ಏನು ಮಾಡೋದು ರೇಣುಕಾ ಸ್ವಾಮಿ ಕಳಿಸಿದಂಥ ಮೆಸೇಜನ್ನು ಓದೋ ಪವನ್ ಏನು ಕಳಿಸಿದಾನು ಓದಿವನು ಅಂತ ಹೇಳೋದು ಪವನು ಅದನ್ನು ಓದೋದು ಒಂದೊಂದು ಸಾಲನ್ನು ಕೂಡ ಜೋರಾಗಿ ಓದಬೇಕು ಯಾರು ಪವನ್ ಏನೇನು ಕಳಿಸಿದ್ದ ಇವನು ಯಾವ ಥರ ಕೆಟ್ಟ ಕೆಟ್ಟದಾಗ ಮೆಸೇಜ್ ಮಾಡಿದ್ದಾನೆ ಅಂತ ಒಂದೊಂದು ಮೆಸೇಜನ್ನು ಓದ್ತಾ ಇದ್ದ ಹಾಗೇ ಮೆಸೇಜ್ ಓದ್ತಾ ಇದ್ದಂಥ ಟೋನ್ನಲ್ಲೇ ಹಲ್ಲೆ ಆಗ್ತಾಯಿತ್ತು ಈ ರೇಣುಕಾ ಸ್ವಾಮಿಯ ಮೇಲೆ ಮಾಡಿದವರು ದರ್ಶನ್ ಅಂತ ಆರೋಪ ಇದೇ ಆರೋಪಿ ದರ್ಶನಿ ಕೆಲಸ ಮಾಡಿರೋದು ಒಂದೊಂದು ಮೆಸೇಜ್ ಓದೋದು ಆ ಟೋನ್ ಯಾವ ಥರ ಓದ್ತಾರೋ ಅದನ್ನು ರಿಪೀಟ್ ಕೂಡ ಮಾಡೋದು ಆವಾಗ ಹೊಡೆಯೋದು ಕಾಲಿಂದ ಆದರೂ ಬೆನ್ಮೇಲಾದರೂ ಹೊಡೆದಿರಬಹುದು ಅಥವಾ ಗೋಡೆಗೆ ಎಸ್ತಿರಬಹುದು ಇಲ್ಲ ವಾಹನಗಳ ಮೇಲಾದರೂ ಎಸ್ತಿರಬಹುದು ರೇಣುಕಾ ಸ್ವಾಮಿ ಇಸ್ ನಾಟ್ ಹೆಫ್ಟಿ ತುಂಬ ತೂಕದ ಮನುಷ್ಯ ಅಲ್ಲ ಗಾತ್ರದ ಮನುಷ್ಯ ಅಲ್ಲ ಏನೈತೆ ಎಸ್ತ್ ಬಿಡೋಕ್ಕಾಗ್ಬಿಡುತ್ತಾ ಅಂತ ಒಂದು ಐವತ್ತೈವತ್ತು ಕೆ ಐವತ್ತೈದು ಕೆ ಜಿ ಇದ್ದಿರಬಹುದು ಆ ಮನುಷ್ಯ ಎತ್ತೆತ್ತು ಎಸೆಯದಂತೆ ಅಲ್ಲಿ ಒಬ್ಬರೇ ಇದ್ರ ಒಂದು ಹದಿಮೂರು ಹದಿನಾಲ್ಕು ಜನ ಇದ್ದರು ಅಂತ ಮಾಹಿತಿ ಇದೆಯಲ್ಲ ಹದಿಮೂರು ಹದಿನಾಲ್ಕು ಜನ ಅವರು ಎಸ್ತಿರಬಹುದು ಅಥವಾ ಈ ಆರೋಪಿ ಎ ಟು ಆರೋಪಿ ಕೂಡ ಎಸ್ತಿರಬಹುದು ಮೊದ ಮೊದಲು ಎರಡೇಟ್ ಹೊಡೆದುಬಿಟ್ಟೆ ನಾನು ಆಮೇಲೆ ಹಣ ಕೊಟ್ಟು ಕಳಿಸಿದ್ದೆ ಅಂತ ದರ್ಶನ್ ಕೊಟ್ಟಿರೋ ಮಾಹಿತಿ ಎರಡೇಟ್ ಹೊಡೆದೆ ಅವನಿಗೆ ಹಣ ಕೊಟ್ಟುಬಿಟ್ಟು ಅವ್ನಿಗೆ ಹೋಗಲಿ ಕಣೋ ಕಳಿಸ್ಕೊಡಿ ಅವನನ್ನು ಊಟ ಮಾಡಿಬಿಟ್ಟು ಹೋಗಲಿ ಅಂತ ಕಳಿಸ್ಕೊಟ್ಟಿದ್ದೆ ಅಂತ ಹೇಳಿದ್ರಲ್ಲ ದರ್ಶನು ಇದಾದ ಮೇಲೆ ಏನಾಗಿದೆ ಅಂತ ಹೇಳಿದ್ರೆ ಒಬ್ಬೊಬ್ಬರೇ ಒಬ್ಬೊಬ್ಬರೇ ಬಾಯ್ಬಿಟ್ಟಿದ್ದಾರೆ ನೋಡಿ ಇಲ್ಲಿ ಏನಾಗುತ್ತೆ ಇವರಿಗೆ ವಿಡಿಯೋ ಸಿಕ್ಕಿದೆ ಅಂತ ಮಾಹಿತಿ ಇದೆಯಲ್ಲ ವಿಡಿಯೋದ ಸಾರಾಂಶ ಇಷ್ಟೇ ಇಲ್ಲಲ್ಲ ಇರೋದು ನಾವೇನು ಮಾತಾಡ್ತಾ ಇದ್ದೀವಿ ಇವರು ವಿಡಿಯೋದಲ್ಲಿದ್ದಂಥ ಮಾಹಿತಿ ಇದು ಅಂತ ಯಾರೋ ಹೇಳ್ತಾರೆ ಪೊಲೀಸ್ ನೋಡಿಬಿಟ್ಟಿರ್ತಾರೆ ಅಂತ ಅಂದ್ಕೊಳ್ಳಿ ಯಾರ್ದೋ ಫೋನಿಂದ ಇನ್ಯಾರಿಗೂ ಹೋಗಿರ್ತಕ್ಕಂಥ ವಿಡಿಯೋ ಪೊಲೀಸರಿಗೆ ಸಿಗದೆ ಇಷ್ಟೆಲ್ಲ ಕಥೆ ಮಾಡೋಕ್ಕಾಗಲ್ಲ ಚಾನ್ಸೇ ಇಲ್ಲ ಅದು ಯಾರ ಬಳಿಯೂ ವಿಡಿಯೋ ಇಲ್ಲದೆ ಯಾವುದೂ ಸಣ್ಣ ಸಾಕ್ಷ್ಯ ಕೂಡ ಇಲ್ಲದೆ ಇಷ್ಟು ಜನನ ಒಳಗಡೆ ಹಾಕೋಕ್ಕೆ ಕೋರ್ಟ್ ಮುಂದೆ ಕನ್ವಿನ್ಸ್ ಮಾಡೋಕ್ಕಾಗಲ್ಲ ಇದು ತುಂಬ ಸ್ಪಷ್ಟ ಈ ಗ್ಯಾಂಗೇ ಇರಲಿಲ್ವ ಇದರಲ್ಲಿ ಯಾರೂ ಏನೂ ಮಾಡೇ ಇಲ್ವಾ ಅಂತ ಹೇಳಿದಿದ್ರೆ ಬಿಡ್ತಿದ್ರು ಅವರು ರೀ ನಮಗೂ ಇದಕ್ಕೂ ಸಂಬಂಧನೇ ಇಲ್ಲ ಯಾವುದೋ ಕೊಲೆತು ನಮ್ಗೆ ಅಂಟಿಸ್ತಾ ಇದ್ದೀರಂತ ಕೇಳಿಬಿಡ್ತಾ ಇದ್ದರು ಇಲ್ಲೇನು ಮಾಡಿದ್ದಾರೆ ಇವರು ಅಂದರೆ ಇದೊಂದು ವೀಡಿಯೋ ಸಿಕ್ಕಿದೆ ಅವರಿಗೆ ಪೊಲೀಸರಿಗೆ ಜೊತೆಗೆ ಸಾಂದರ್ಭಿಕ ಸಾಕ್ಷಿಗಳು ಅದನ್ನು ಎಂಡಾರ್ಸ್ ಮಾಡ್ತಾ ಇವೆ ಇಲ್ಲಿ ಎರಡು ಇದ್ದರೂ ಏನು ಕಥೆ ದರ್ಶನ್ ಬಂದಿದ್ದು ಜನ ಪವಿತ್ರ ಗೌಡ ಜನ ಏನು ಕಥೆ ಅಂತೇಳಿ ಹಾಗಾಗಿ ಈ ಕತೆ ಹೇಳಿದ್ರೆ ಇಲ್ಲಿ ನಂಬಲ್ಲ ಮೊದಲು ವಿಡಿಯೋ ಇಟ್ಕೊಂಡು ಕೂತಿರ್ತಾರೆ ಹಾಂ ಏನೇನು ಆಯ್ತು ಹೇಳ್ರಪ್ಪ ಅಂತ ಕೇಳ್ತಾರೆ ಎ ಒನ್ ಎ ಟು ಎ ತ್ರೀ ಎ ಫೋರ್ ಒಬ್ಬೊಬ್ರು ಅವನ ಕತೆ ಬಿಡ್ತಾರೆ ಮೊದ್ ಮೊದಲಲ್ವಾ ಏನು ಅಲ್ಲೇನು ಆಗಿರಲ್ಲ ಅನ್ನೋ ರೀತಿಯಲ್ಲಿ ಅವ್ರು ಮಾತಾಡೋದು ನಮ್ಗೆ ಗೊತ್ತೇ ಇಲ್ಲ ನಾನು ನೋಡೇ ಇಲ್ಲ ಇವ್ನು ಯಾರೋ ಗೊತ್ತಾ ಇಲ್ಲ ಹೇಳ್ತಾ ಇರ್ತಾರೆ ಹಾಂ ಸರಿ ಗೊತ್ತಿಲ್ವಾ ಗೊತ್ತಿಲ್ಲ ತಾನೇ ನಿಜ ಹೇಳಿಬಿಡಿ ಅಂತ ಸರಿಯಾಗಿ ಕೇಳಿದಾಗ ಒಬ್ಬ ಒಂದು ವಿಷಯ ಹೇಳ್ತಾನೆ ಹೌದು ಸ್ವಾಮಿ ನಾವು ಇದ್ದಿದ್ದು ನಿಜ ಟಾರ್ಚರ್ ಮಾಡಿದ್ದು ನಿಜ ಹ್ಞೂ ಹೊಡೆದಿದ್ದು ಯಾರ್ಯಾರು ಇಲ್ಲಲ್ಲಿ ಯಾರ್ಯಾರು ಹೊಡೆದ್ರು ಅಂದಾಗ ಒಬ್ಬನೋ ಇಬ್ಬರೋ ಮೂವರೋ ಸಪ್ರೇಟಾಗಿ ವಿಚಾರಣೆ ಮಾಡಿದಾಗ ನಿಮಗೆ ಯಾಕೆ ಬೇಕಿದು ಹೊಡೆದವನು ಅವನು ತಾನೆ ನಿಮ್ಮದೇನೋ ಕೆಲಸ ಇಲ್ಲಿ ನಿಮ್ಮ ಫ್ಯಾಮಿಲಿ ಇಲ್ವಾ ಮಕ್ಕಳು ಇಲ್ವಾ ನಿಮಗೆ ಬೇಕಾಯಿದೆಲ್ಲ ನಿಮಗೆ ಹೇಳಿಬಿಡಿ ನಿಜ ಹೇಳಿ ಅಂತಾರೆ ಹೌದು ಸ್ವಾಮಿ ಇಂಥವನು ಈ ಬೆನ್ನ ಮೇಲೆ ಹೊಡೆದ ಇಂಥವ್ನು ಹೊಟ್ಟೆ ಮೇಲೆ ಹೊಡೆದ ಇಂಥವ್ನು ಕರೆಂಟ್ ಶಾಕ್ ಕೊಟ್ಟ ಇಂಥವ್ನು ರಾಡಲ್ಲಿ ತಲೆ ಮೇಲೆ ಹೊಡೆದ ರಿಪೀಸ್ ಪೀಸ್ ತೊಗೊಂಡು ಹೊಡೆದ ಇಂಥವ್ ಬಾಡಿ ಸಾಗಿಸ್ತಾ ನಾಲ್ಕೈದು ಜನ ಆದರೂ ಹೇಳಿಬಿಟ್ಟಿರ್ತಾರೆ ನಿಮಗೆ ಯಾಕೆ ಬೇಕು ನೀನು ಹೊಡೆದ ಒಂದು ಡೇಟ್ ಹೊಡೆದು ಈ ಕಡೆ ಬಂದುಬಿಟ್ಟೆ ಸ್ವಾಮಿ ವೀಡಿಯೋ ಮಾಡ್ದವನು ಯಾವನೋ ನಾನು ಸ್ವಾಮಿ ವೀಡಿಯೋ ಮಾಡಿದ್ದು ಹ್ಞೂ ಏನೇನು ಮಾಡ್ದೆ ಹೇಳಿ ಅಂತಾರೆ ವೀಡಿಯೋ ನಮ್ಮ ಹತ್ರ ಇದೆ ಅಂತಾರೆ ಮೊಬೈಲ್ ಇಟ್ಕೊಂಡಿರ್ತಾರಲ್ಲ ಅವರು ಮೊಬೈಲ್ ಇಟ್ಕೊಂಡಿದ್ದು ಕೂಡ ಅಲ್ಲಿ ಯಾರೋ ನಾನು ಹೊಡಿಲಿಲ್ಲ ನಾನು ನೋಡಲಿಲ್ಲ ಅವನೇನು ಮಾಡಲಿಲ್ಲ ಅಂತ ಅಕಸ್ಮಾತ್ ಸೇಫ್ ಮಾಡೋಕ್ಕೆ ಬಂದರೆ ಇವನು ಮಾಡಲಿಲ್ಲ ಸ್ವಾಮಿ ಅಂತ ಹೇಳಕ್ಕೆ ಬಂದರೆ ಒಂದು ಕೇಳಿರ್ತಾರೆ ಅಲ್ಲಿ ಕೂರಿಸ್ಕೊಂಡು ಸರಿಯಾದಿ ಪೊಲೀಸ್ ಭಾಷೆಯಲ್ಲೇ ಕೇಳಿರ್ತಾರೆ ಅಥವಾ ಪೊಲೀಸ್ ಬಾಡಿ ಲ್ಯಾಂಗ್ವೇಜಲ್ಲಿ ಕೇಳಿರ್ತಾರೆ ಅವರು ಅವ್ರ ಭಾಷೆಗಿಂತ ಬಾಡಿ ಲ್ಯಾಂಗ್ವೇಜ್ ಚೆನ್ನಾಗಿರುತ್ತೆ ಆ ಟೈಮಲ್ಲಿ ಬಾಡಿ ಲ್ಯಾಂಗ್ವೇಜಲ್ಲಿ ಕೇಳಿರ್ತಾರೆ ಏನು ಹೇಳಿ ನಿಜ ಹೇಳಿ ಅಂತ ಹೇಳಿ ಆವಾಗ ಇವನು ಏನು ಮಾಡ್ದೆ ಅಂತ ಕೇಳಿದಾಗ ಹೇಳದೇ ಇದ್ದರೆ ಅವರು ಗೊತ್ತಿರುತ್ತಲ್ಲ ಸತ್ಯ ಗೊತ್ತಿರುತ್ತಲ್ಲ ರೀ ಸಿನಿಮಾ ಥರ ನೋಡ್ಬಿಟ್ಟಿರ್ತಾರೆ ಅದನ್ನು ಫಿಲಮ್ ಥರ ನೋಡಿಬಿಟ್ಟಿರ್ತಾರೆ ನೋಡಿದಾಗ ನಾನು ಅದು ಮಾಡಲಿಲ್ಲ ನಾನು ಅಲ್ಲಿ ಕೂತೇ ಇರಲಿಲ್ಲ ನಿಂತೇ ಇರಲಿಲ್ಲ ಅಂದರೆ ಆವಾಗ ಪೊಲೀಸ್ ಬಾಡಿ ಲ್ಯಾಂಗ್ವೇಜಲ್ಲಿ ಕೇಳ್ತಾರೆ ಅಥವಾ ದರ್ಶನ್ ಭಾಷೆಯಲ್ಲೂ ಕೇಳಬಹುದು ಎರಡರಲ್ಲಿ ಯಾವುದಾದ್ರೂ ಇರಲಿ ಸೊ ಇದಾಗಿದ್ದಾಗ ಅವ್ರು ಹೇಳಿಬಿಟ್ಟಿರ್ತಾರೆ ಮೊದ ಮೊದಲು ಎರಡು ಡೇಟ್ ಹೊಡೆದಿದ್ದೆ ಹಣ ಕೊಟ್ಟು ಕಳಿಸಿದ್ದೆ ಅಂತ ಹೇಳಿದ ಮೇಲೆ ಸುಮಾರು ಐವತ್ತು ನಿಮಿಷಗಳ ಕಾಲ ದರ್ಶನ್ ಈ ಶೆಡ್ಡಲ್ಲಿ ಇದ್ದ ಇದ್ದರು ಅನ್ನೋ ಮಾಹಿತಿ ಪೊಲೀಸರಿಗೆ ಇದೆ ಇಷ್ಟು ಗಂಗ್ನೋರು ಇದ್ರು ದರ್ಶನ್ ಕೂಡ ಆ ಟೈಮಲ್ಲಿ ಅಲ್ಲಿದ್ದಿದ್ದು ನಿಜ ಅನ್ನೋ ಮಾಹಿತಿಯನ್ನು ಪೊಲೀಸರು ಕಲೆ ಹಾಕ್ತಾರೆ ಸಾಕ್ಷಿ ಮುಂದಿಟ್ಕೊಂಡು ವಿಚಾರಣೆ ಮಾಡಿದಾಗ ಹಲ್ಲೆ ಮಾಡಿರೋದಾಗಿ ದರ್ಶನ್ ಒಪ್ಕೊಂಡಿರೋದು ಪೊಲೀಸ್ ಮೂಲಗಳಿಂದ ಗೊತ್ತಾಗ್ತಾ ಇದೆ ಹಾಗಾಗಿ ಏನಾಗ್ತಿದೆ ಅಂತ ಹೇಳಿದ್ರೆ ನಿರಾಕರಿಸುವಂಥ ಸ್ಟೇಜ್ನಲ್ಲಿ ಯಾರೂ ಇಲ್ಲ ಇನ್ನು ಉಳ್ಕೊಳ್ಳೋದೇನು ಅಂತ ಹೇಳಿದ್ರೆ ಇವರ ಡಿಫೆನ್ಸ್ ಲಾಯರು ಏನು ಮಾತಾಡ್ತಾರೆ ನೋಡಬೇಕಾಗತ್ತೆ ಇಲ್ಲಿವರೆಗೇನು ಮಾಹಿತಿಗಳಿದೆ ಕೋರ್ಟ್ ಇದಕ್ಕೆ ಆಗಿ ಏನಾದರೂ ಹೇಳಬೇಕಾಗತ್ತೆ ಇದೀಗ ಸಂತೋಷ ಇದ್ದರೆ ಸಂತೋಷ ನಾನು ಇರಲಿಲ್ಲ ನಾನು ಸುಮ್ಮನೆ ಅಲ್ಲಿ ಬಂದಿದ್ದೆ ಸುಮ್ಮನೆ ನಾನು ನೋಡಿಬಿಟ್ಟು ಒಂದು ಸಣ್ಣದಾಗಿ ಒಂದು ಏಟ್ ಹೊಡೆದ್ಬಿಟ್ಟು ಹೋಗೋ ಒಂದು ಊಟ ಮಾಡ್ಕೊಂಡು ಹೋಗ್ಲಿಕ್ಕೆ ಕೇಳಿಬಿಟ್ಟು ಇದೆಲ್ಲ ಕಥೆ ಇತ್ತಲ್ಲ ಎಲ್ರಿಗೂ ಚೆನ್ನಾಗಿ ಗೊತ್ತಿತ್ತು ಇವರು ಯಾರೂ ಕೂಡ ಇಷ್ಟು ಈಸಿಯಾಗಿ ಒಪ್ಕೊಳ್ತಾ ಇರಲಿಲ್ಲ ವಿಡಿಯೋ ಇರದೇ ಇದ್ದಿದ್ದರೆ ಸಿ ಸಿ ಟಿ ವಿ ದೂರದ್ದು ಯಾವುದೋ ಇದ್ದಿದ್ದರೂ ಬಚಾವಾಗಬಹುದಾಗಿತ್ತೇನೋ ಗ್ರೂಪ್ನಲ್ಲಿರೋನೇ ಒಬ್ಬ ವಿಡಿಯೋ ಮಾಡಿದ್ದ ಅಂತ ಹೇಳಿದ್ಮೇಲೆ ಪೊಲೀಸರ ಬಳಿ ಆ ವಿಡಿಯೋ ಇರುತ್ತೆ ಪೊಲೀಸರ ಬಳಿ ವಿಡಿಯೋ ಇರುತ್ತೆ ಯಾರು ಸುಳ್ಳು ಹೇಳಿದ್ರು ಅದರಲ್ಲಿ ಪೊಲೀಸರು ನಂಬಕ್ಕೆ ರೆಡಿ ಇರಲ್ಲ ನಿಜ ಹೇಳಿದ್ರೆ ಇವ್ನ ಕರೆಕ್ಟಾಗಿ ಹೇಳಿದ್ರೆ ಅಂತ ಅವನಿಗೆ ಬಿಟ್ಬಿಡ್ತಾರೆ ಅಲ್ಲಿ ನಿನ್ನಲ್ಲಿ ಕೂತಿರಪ್ಪ ಅಂದರೆ ಅವನು ಆರೋಪಿನೇ ಆಗಿರ್ತಾನೆ ಜೈಲಿಂದ ಆಚೆ ಕಳಿಸಿರಲ್ಲ ನಿನಗೆ ಬೇಕು ನಿನಗೆ ಯಾಕೆ ಬೇಕು ಅಂತ ಕೇಳ್ಕೊಂಡಿರ್ತಾರೆ ಸೊ ಏನಾಗಿದೆ ಇಲ್ಲಿ ಇಂಥ ಪಟ್ಟಣಗೆರೆ ಶೆಡ್ಡಲ್ಲಿ ರಮಕಂತ್ ಏನೋ ಆರಂಭದಲ್ಲಿ ಪ್ರಕರಣ ಆದಂಥ ಸಂದರ್ಭದಲ್ಲಿ ಯಾರು ಮಾಡಿದ್ರು ಅನ್ನೋದೇ ಪೊಲೀಸರಿಗೆ ಮೊದಲು ಸಾಕಷ್ಟು ಗೊಂದಲ ಇತ್ತು ಒಂದು ಮೂರು ಜನ ನಾಲ್ಕು ಜನ ಏನೋ ಸರೆಂಡರ್ ಆಗಕ್ಕೆ ಹೋದ್ರು ಆರೋಪಿ ಕೂಡ ದರ್ಶನ್ ಹೆಸರು ಹೇಳಿದಾಗ ಪೊಲೀಸ್ಗೂ ಕೂಡ ಆರಂಭದಲ್ಲಿ ಅದನ್ನು ನಂಬೋಕೆ ಆಗಲಿಲ್ಲ ಯಾವ ದರ್ಶನ್ ಏನು ಅನ್ನೋದ್ರ ಬಗ್ಗೆ ಅವ್ರಿಗೂ ಕೂಡ ಸಾಕಷ್ಟು ಅನುಮಾನ ಇರುತ್ತೆ ಕೊನೆಗೆ ಇವರು ಫೋನ್ ಮಾಡಿರುವಂಥದ್ದು ಮತ್ತು ಆ ನಂಬರ್ಗಳನ್ನು ಪರಿಶೀಲನೆ ಮಾಡಿದಂಥ ಸಂದರ್ಭದಲ್ಲಿ ಇದು ನಟ ದರ್ಶನ್ ಅಂತೇಳಿ ಗೊತ್ತಾಗುವಂಥದ್ದು ಇದಾದ ನಂತರ ಪೊಲೀಸರು ಅದನ್ನ ವೆರಿಫೈ ಮಾಡಬೇಕಾಗತ್ತೆ ಯಾರೋ ಕಾಮನ್ ಪೀಪಲ್ ಆದರೆ ಯಾವುದೋ ಸಾಮಾನ್ಯ ವ್ಯಕ್ತಿ ಆಗಿದ್ದರೆ ಆ ನೇರವಾಗಿ ಹೋಗಿ ಕರ್ಕೊಂಡ್ಬಂದು ಪೊಲೀಸರ ಎನ್ಕ್ವೈರಿ ಮಾಡಿಬಿಡ್ತಾರೆ ಆದರೆ ದರ್ಶನ್ ಕರ್ಕೊಂಡ್ಬರ್ಬೇಕು ಅಂತ ಹೇಳಿದ್ರೆ ಸೂಕ್ತವಾದ ಸಾಕ್ಷ್ಯಾಧಾರ ಬೇಕಾಗಿರುತ್ತೆ ಹಾಗಾಗಿ ಪೊಲೀಸರು ಮೊದಲು ದರ್ಶನನ್ನ ಟಚ್ ಮಾಡ್ಲಿಕ್ಕೆ ಹೋಗಲಿಲ್ಲ ಇವರು ಹೇಳಿದ ಅಂಶಗಳನ್ನ ಆಧಾರವಾಗಿ ಇಟ್ಕೊಂಡು ಸಾಕ್ಷಾಧಾರಗಳನ್ನ ಕಲೆ ಹಾಕಲಿಕ್ಕೆ ಹೋದ್ರು ಇವ್ರು ಹೇಳಿದಂತ ಸತ್ಯ ಇದೆಯಾ ಸುಳ್ಳ ಅನ್ನೋದ್ರ ಬಗ್ಗೆ ಸ್ಪಷ್ಟವಾಗಿ ಸಾಕ್ಷಿಗಳು ಬೇಕಾಗಿತ್ತು ಸೊ ಆ ಕೆಲಸಕ್ಕೆ ಎರಡು ಟೀಮ್ಗಳು ಆಕ್ಟಿವ್ ಆಗ್ತವೆ ಆದ ತಕ್ಷಣ ಅವರು ದರ್ಶನ್ ಹಲ್ಲೆಯನ್ನು ಮಾಡೋದಕ್ಕೆ ಸಂಬಂಧಪಟ್ಟಾಗಿ ಸಿ ಕ್ಯಾಮೆರಾ ಫುಟೇಜ್ಗಳು ಇರಬಹುದು ಮತ್ತು ಮೊಬೈಲ್ ನಲ್ಲಿ ರೆಕಾರ್ಡ್ ಮಾಡಿದಂತ ಫುಟೇಜ್ಗಳು ಇದೆ ಅಂತ ಏನ್ ಹೇಳಾಗ್ತಾ ಇದೆ ಆ ಫೂಟೇಜ್ಗಳನ್ನು ಮೊದಲು ಸೆಕ್ಯೂರ್ ಮಾಡ್ಕೊಳ್ತಾರೆ ಸೆಕ್ಯೂರ್ ಮಾಡ್ಕೊಂಡಿದ ತಕ್ಷಣ ಅದು ಅವರಿಗೆ ಬಲವಾದ ಸಾಕ್ಷಿ ಆಗುತ್ತೆ ಇದಾದ ನಂತರ ಎಲ್ಲೂ ಕೂಡ ಸುಳಿವು ಕೊಡದ ರೀತಿಯಲ್ಲಿ ಹೋಗಿ ದರ್ಶನ ಪಿಕ್ ಮಾಡ್ಕೊಂಡು ಬರುವಂಥದ್ದು ಮೈಸೂರಿನಲ್ಲಿ ಆ ಸಂದರ್ಭದಲ್ಲೂ ಏನೂ ನನಗೆ ಗೊತ್ತೇ ಇಲ್ಲ ಅನ್ನೋ ರೀತಿಯಲ್ಲಿ ಇದ್ದಂಥ ದರ್ಶನ್ಗೆ ನೀನೇ ಬರ್ತೀಯ ನಾವು ಕರ್ಕೊಂಡು ಹೋಗ್ಬೇಕಾ ಅಂತ ಸಂದರ್ಭದಲ್ಲಿ ಆತನಿಗೆ ಇಡೀ ವಿಚಾರ ಪೊಲೀಸರ ಬಳಿ ಮಾಹಿತಿ ಇದೆ ಸಾಕ್ಷ್ಯಾಧಾರ ಅನ್ನೋ ಕಣಕ್ಕೆ ಆತನ ಕರ್ಕೊಂಡ್ಬರ್ತಾರೆ ಇದಾದ ನಂತರವೂ ಕೂಡ ಆತ ಪೊಲೀಸರ ಬಳಿ ನಾನು ಬಂದೆ ಎರಡೇಟ್ ಹೊಡೆದೆ ಸ್ವಾರಿಯನ್ನು ಕೇಳಿಸಿದೆ ಪವಿತ್ರ ಹೊಡೆಗೆ ಮತ್ತು ಇಲ್ಲಿಂದ ನಾವು ವಾಪಸ್ ಹೋಗಿ ಅವನಿಗೆ ಊಟ ಕೊಡಿಸಿ ಅಂತೇಳಿ ಒಂದು ಒಂದಿಷ್ಟು ದುಡ್ಡನ್ನು ಕೊಟ್ಟು ವಾಪಸ್ ಹೋದೆ ಅಂತ ಹೇಳಿಕೆಯನ್ನು ನೀಡಿದ್ರು ಅಂತ ಹೇಳಲಾಗ್ತಾ ಇತ್ತು ವಿಚಾರಣೆ ಸಂದರ್ಭದಲ್ಲಿ ಆದ್ರೆ ಪೊಲೀಸರು ಕಲೆ ಹಾಕಿರುವಂತಹ ಸಾಕ್ಷ್ಯಾಧಾರದಲ್ಲಿ ಸುಮಾರು ಐವತ್ತು ನಿಮಿಷಗಳ ಕಾಲ ದರ್ಶನ್ ಅಲ್ಲೇ ಇದ್ರು ಹಲ್ಲೆ ಆತನಿಗೆ ಕ್ರೂರವಾಗಿ ಹಲ್ಲೆ ಸಿನಿಮಾ ಶನಿವಾಸಿಯಲ್ಲಿ ಹಲ್ಲೆ ಮಾಡಿರುವಂತ ಬೆಳಕಿಗೆ ಬಂದಿದೆ ಸೊ ಇದೀಗ ವಿಚಾರಣೆಯಲ್ಲಿ ಒಬ್ಬೊಬ್ಬರೇ ಒಬ್ಬೊಬ್ಬರೇ ಆರೋಪಿಗಳಿಗೆ ಎಲ್ಲಾ ಸತ್ಯಾಂಶಗಳನ್ನ ಒಪ್ಕೊಂಡಿರುವಂತದ್ದು ಹೀಗಾಗಿ ಇದುವರೆಗೆ ಯಾರು ಕೂಡ ಒಂದು ಜಾಮೀನಿಗೆ ಅರ್ಜಿಯನ್ನು ಸಲ್ಲಿಕೆ ಮಾಡಿಲ್ಲ ಇಡೀ ಪ್ರಕರಣದ ಕೊನೆಯ ಆರೋಪಿ ಓರ್ವ ನಿಖಿಲ್ ಏನಿದ್ದಾನೆ ಈತ ಮಾತ್ರ ಒಂದು ಈಗ ಜಾಮೀನು ಅರ್ಜಿಯನ್ನು ಸಲ್ಲಿಕೆಯನ್ನು ಮಾಡಿರುವಂತದ್ದು ರಾಮಕಾಂತ್ ಥ್ಯಾಂಕ್ ಯು ಸಂತೋಷ್